ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಬೀಜಗಣಿತ ಕಲಿಯುವ ಮೊದಲು ಏನೇನು ಗೊತ್ತಿರಬೇಕು ಅನ್ನೋದನ್ನು ನೋಡೋಣ. ಒಂದು ದಿನ ನಿಮ್ಮಿಯ ಹೊಸ ಗೆಳತಿ ಪ್ರತಿಮಾ ನಿಮ್ಮಿ ಹತ್ರ ಬಂದು ಕೇಳ್ತಾಳೆ, ನಿಮ್ಮಿ ನನಗೆ ಸ್ವಲ್ಪ ಲೆಕ್ಕ ಹೇಳಿಕೊಡ್ಬೋದಾ? ಅದಕ್ಕೆ ನಿಮ್ಮಿ ಅಂತಾಳೆ, ಅದ್ಯಾವುದು ಹೇಳು ಪ್ರತಿ, ನನಗೆ ತಿಳಿದಿದ್ದನ್ನು ಖಂಡಿತ ಹೇಳಿಕೊಡುವೆ. ಆಗ ಪ್ರತಿಮಾ ಹೇಳ್ತಾಳೆ, ಅದೇ ಮಾರಾಯ್ತಿ, ಅಪ್ಪನಿಗೆ ಊರಿಂದ ಇಲ್ಲಿಗೆ ವರ್ಗವಾಗಿ ಬಂದು ಈ ಶಾಲೆಗೆ ಸೇರುವಾಗ ಒಂದು 10 ದಿನ ಲೇಟಾಯಿತು. ಹಾಗಾಗಿ ನನಗೆ ಬೀಜಗಣಿತದ ಮೊದಲನೇ ಪಾಠವೇ ಮಿಸ್ ಆಯಿತು. ಅದೇ ನನಗೆ ಈಗ ಬೇಕಾಗಿರೋದು. ಅದಕ್ಕೆ ನಿಮ್ಮಿ, ಓಹೋ ಬೀಜಗಣಿತನಾ, ಅದು ತುಂಬ ಸುಲಭ ಅಂತಾಳೆ. ಆಮೇಲೆ ಹೇಳ್ತಾಳೆ, ನೋಡು ಪ್ರತಿ, ಬೀಜಗಣಿತ ಶುರು ಮಾಡೋ ಮೊದಲು ನಾವು ಗಣಿತದ ಬೇಸಿಕ್ಸ್ ಅಂದರೆ ಗಣಿತದ ಮೂಲವನ್ನು ಸರಿಯಾಗಿ ತಿಳಿದುಕೊಳ್ಳಬೇಕಾಗುತ್ತೆ. ನಿನ್ನ ಗಣಿತದ ಅಡಿಪಾಯ ಚೆನ್ನಾಗಿದ್ದರೆ ನೀನು ಸುಲಭದಲ್ಲಿ ಬೀಜಗಣಿತವನ್ನು ಅರ್ಥ ಮಾಡಿಕೊಳ್ಳಬಹುದು. ಸರಿ ನೋಡೋಣ, ನಾನು ಕೆಲವು ಪ್ರಶ್ನೆ ಕೇಳ್ತೀನಿ, ನಿನ್ನ ಬೇಸಿಕ್ಸ್ ಎಷ್ಟು ಗಟ್ಟಿಯಾಗಿದೆ ಅಂತ ಅದರಲ್ಲಿ ನೀನು ನಿನ್ನನ್ನು ಅರ್ಥೈಸಿಕೊಳ್ಳಬಹುದು, ಸರಿನಾ? ಆಗ ಪ್ರತಿಮಾ, ಓಹೋ ಹೌದಾ, ನೋಡುವ ನೋಡುವ, ಕೇಳು ಪ್ರಶ್ನೆ ಅಂತಾಳೆ. ಆಗ ನಿಮ್ಮಿ ಕೇಳ್ತಾಳೆ, ನೋಡು ಸಂಖ್ಯೆಗಳಲ್ಲಿ 2 ವಿಧ ಇದೆ ಅಲ್ವಾ, ಧನಾತ್ಮಕ ಸಂಖ್ಯೆ ಹಾಗೂ ಋಣಾತ್ಮಕ ಸಂಖ್ಯೆ, ಅಂದರೆ ಪಾಸಿಟಿವ್ ನಂಬರ್ಸ್ ಮತ್ತು ನೆಗೆಟಿವ್ ನಂಬರ್ಸ್. ಈ ನೆಗೆಟಿವ್ ನಂಬರ್ಸ್ ಯಾಕೆ ಬೇಕು ಹೇಳ್ಬೋದಾ? ಆಗ ಪ್ರತಿಮಾ ಆಲೋಚನೆ ಮಾಡಿ ಹೇಳ್ತಾಳೆ, ಋಣಾತ್ಮಕ ಸಂಖ್ಯೆ ಅದು 0 ಕಮ್ಮಿ ಇರುವ ಸಂಖ್ಯೆಯನ್ನು ಸೂಚಿಸಲು ನಮಗೆ ಬೇಕು ಅಲ್ವಾ. ಉದಾಹರಣೆಗೆ ಈ ಉಷ್ಣಾಂಶ ಟೆಂಪ್ರೇಚರ್, ಕೆಲವು ಕಡೆ ತುಂಬ ಚಳಿ ಇರ್ತದೆ, ಅಲ್ಲಿ 0 ಕಮ್ಮಿ ಟೆಂಪ್ರೇಚರನ್ನು ಹೇಳಬೇಕು ಅಂತಿದ್ದರೆ ನಾವು ನೆಗೆಟಿವ್ ಅಂದರೆ ಋಣ ಸಂಖ್ಯೆಯನ್ನು ಬಳಸ್ತೇವೆ ಅಲ್ವಾ. -5, -10 ಅಂತ ಹೇಳ್ತಾರಲ್ವಾ, ಅದೇ ಅಲ್ವಾ ಋಣಾತ್ಮಕ ಸಂಖ್ಯೆ ಅಂತ. ಆಗ ನಿಮ್ಮಿ, ಓ ವಾವ್, ಆಗ್ಬೋದು ಪ್ರತಿ, ಸರಿಯಾಗೇ ಹೇಳಿದೆ. ಅದಲ್ಲದೆ ಇನ್ನೊಂದು ಉದಾಹರಣೆ ಕೊಡೋದಿದ್ರೆ, ಈ ಮಾಲ್ಗಳಲ್ಲಿ ತುಂಬ ಮಹಡಿಗಳಿರೋ ಅಪಾರ್ಟ್ಮೆಂಟ್ಗಳಲ್ಲಿರೋ ಲಿಫ್ಟನ್ನು ಗಮನಿಸಿದ್ಯಾ? ಅದರ ಒಳಗಡೆ 0, 1, 2, 3 ಎಲ್ಲ ಇರುತ್ತಲ್ವಾ, ಆ 0 ಕೆಳಗಡೆ -1, -2 ಅಂತ ಕೆಲವು ಸಲ ಇರುತ್ತೆ. ಆ -1, -2 ಬೇಸ್ಮೆಂಟನ್ನು ಗುರುತಿಸೋಕ್ಕೆ ಹಾಕಿರೋ ನಂಬರು ಅಲ್ವಾ ಅಂತಾಳೆ. ಆಗ ಪ್ರತಿಮಾ, ಓ ಹೌದಲ್ವಾ, ನಾನು ಅದನ್ನು ಗಮನಿಸಿಯೇ ಇರಲಿಲ್ಲ. ಹಾಂ ನಿಮ್ಮಿ, ನನಗೆ ಇನ್ನೊಂದು ಉದಾಹರಣೆ ಗೊತ್ತುಂಟು, ನಾನು ಹೇಳಬೇಕಾ ಅಂತ ಕೇಳ್ತಾಳೆ. ಆಗ ನಿಮ್ಮಿ ಹೇಳ್ತಾಳೆ, ಸರಿ ಸರಿ ಹೇಳು ನೋಡೋಣ. ಆಗ ಪ್ರತಿಮಾ ಹೇಳ್ತಾಳೆ, ನೋಡು ನನ್ನ ಅಪ್ಪ ನನಗೆ ಪ್ರತಿ ತಿಂಗಳು ಪಾಕೆಟ್ ಮನಿ ಅಂತ ಸ್ವಲ್ಪ ದುಡ್ಡು ಕೊಡ್ತಾರೆ. ಅವರು ದುಡ್ಡು ಕೊಟ್ಟಾಗ ನಾನು ಅದನ್ನು ಪುಸ್ತಕದಲ್ಲಿ ಬರೆದಿಡ್ತೇನೆ, ಆವಾಗ ನಾನು ಅದನ್ನು ಪ್ಲಸ್ ಅಂತ ಬರಿತೇನೆ. ಆಮೇಲೆ ನಾನು ಏನು ದುಡ್ಡು ಖರ್ಚು ಮಾಡ್ತೇನೆ ಅದನ್ನೆಲ್ಲ ಮೈನಸ್ ಅಂತ ಬರಿತಾ ಹೋಗ್ತೇನೆ. ಹೀಗೆ ತಿಂಗಳ ಕೊನೆಯಲ್ಲಿ ನನ್ನ ಹತ್ರ ಎಷ್ಟು ದುಡ್ಡು ಉಳಿದಿದೆ ಅನ್ನೋದನ್ನು ನನಗೆ ಲೆಕ್ಕ ಹಾಕಲಿಕ್ಕೆ ತುಂಬ ಸುಲಭವಾಗ್ತದೆ. ಇದನ್ನು ಕೇಳಿ ನಿಮ್ಮಿ ಅಂತಾಳೆ, ಓ ಪ್ರತಿ, ಆಗ್ಬಹುದು ನೀನು, ನಾನು ಆಲೋಚಿಸಿದ್ದಕ್ಕಿಂತಲೂ ಬಹಳ ಜಾಣೆ ನೀನು. ಸರಿ ಪ್ರತಿ, ಈಗ ನಾವು ಸಂಖ್ಯಾ ರೇಖೆಯ ಮೇಲೆ ಧನಾತ್ಮಕ ಹಾಗೂ ಋಣಾತ್ಮಕ ಸಂಖ್ಯೆಗಳನ್ನು ಹೇಗೆ ಗುರುತಿಸೋದು ಅನ್ನೋದನ್ನು ನೋಡೋಣ. ಸಂಖ್ಯಾ ರೇಖೆ ಅಂದರೆ ಗೊತ್ತಲ್ವಾ, ಈ ಸಂಖ್ಯಾ ರೇಖೆಯಲ್ಲಿ ಮಧ್ಯದಲ್ಲಿ 0 ಬರುತ್ತೆ ಅಲ್ವಾ, ಅದರ ಬಲಬದಿಗೆ 1, 2, 3, 4 ಈ ಥರ ಎಲ್ಲ ಧನಾತ್ಮಕ ಸಂಖ್ಯೆಗಳು, 0 ಎಡಬದಿಗೆ -1, -2 ಈ ಥರ ಎಲ್ಲ ಋಣಾತ್ಮಕ ಸಂಖ್ಯೆಗಳನ್ನು ಬರಿತೇವೆ. ಇದರಲ್ಲಿ ಮುಖ್ಯವಾದುದು ಏನೆಂದರೆ ಪ್ರತಿ ಸಂಖ್ಯೆಯಗಳ ನಡುವಿನ ಅಂತರ ಸ್ಥಿರವಾಗಿರ್ತದೆ, ಅಂದರೆ 0 ಮತ್ತು 1 ಅದರ ನಡುವಿನ ಗ್ಯಾಪ್, 1 ಮತ್ತು 2
ಅದರ ನಡುವಿನ ಗ್ಯಾಪ್. ಅದೇ ಥರ ಸೊನ್ನೆ ಮತ್ತು ಮೈನಸ್ ಒಂದು ಅದರ ನಡುವಿನ ಗ್ಯಾಪ್, ಮೈನಸ್ ಒಂದು ಮತ್ತು ಮೈನಸ್ ಎರಡು ಅದರ ನಡುವಿನ ಗ್ಯಾಪ್, ಹೀಗೆ ಪ್ರತಿ ಸಂಖ್ಯೆಗಳ ನಡುವಿನ ಅಂತರ ಸಮವಾಗಿರುತ್ತೆ ಅಲ್ವಾ. ಈಗ ನಾವು ಇದರಲ್ಲಿ ವಿರುದ್ಧ ಸಂಖ್ಯೆ ಅಂದರೆ ಏನು ಅನ್ನೋದನ್ನು ನೋಡೋಣ. ಬಹುಶಃ ನಿಮಗೆ ಗೊತ್ತಿರ್ಬೋದು ಅಂತ ಅಂದ್ಕೊಳ್ತೀನಿ ಅಲ್ವಾ ಅಂತಾಳೆ. ಅದಕ್ಕೆ ಪ್ರತಿ, ಹಾಂ ಹಾಂ ಗೊತ್ತಿದೆ ನನಗೆ, ವಿರುದ್ಧ ಸಂಖ್ಯೆ ಅಂದರೆ ಏನು ಅಂತ ನನಗೆ ಗೊತ್ತು. ಒಂದು, ಇದರ ವಿರುದ್ಧ ಸಂಖ್ಯೆ ಮೈನಸ್ ಒಂದು. ಎರಡು, ಇದರ ವಿರುದ್ಧ ಸಂಖ್ಯೆ ಮೈನಸ್ ಎರಡು. ಅದೇ ಥರ ಮೂರರದ್ದು ಮೈನಸ್ ಮೂರು, ನಾಲ್ಕರದ್ದು ಮೈನಸ್ ನಾಲ್ಕು, ಐದರದ್ದು ಮೈನಸ್ ಐದು ಅಲ್ವಾ ಅಂತ ಹೇಳ್ತಾಳೆ. ಆಗ ನಿಮ್ಮಿ ಸಾಕು ಸಾಕು, ನಿಮಗೆ ಎಲ್ಲ ಗೊತ್ತು, ಆದರೆ ಅದನ್ನು ನಾವು ಹೇಗೆ ಅದನ್ನು ವಿವರಿಸೋದು ಅಂತ ಹೇಳಿದರೆ, ಮೈನಸ್ ಒಂದು ಒಂದರ ವಿರುದ್ಧ ಸಂಖ್ಯೆ. ಹೇಗೆ? ಈ ಒಂದು ಅನ್ನೋ ಸಂಖ್ಯೆಯ ವಿರುದ್ಧ ದಿಕ್ಕಿನಲ್ಲಿ ಅಷ್ಟೇ ದೂರದಲ್ಲಿ ಇರೋದರಿಂದ ಅದನ್ನು ನಾವು ಒಂದರ ವಿರುದ್ಧ ಸಂಖ್ಯೆ ಅಂತ ಹೇಳ್ತೀವಿ. ಅದೇ ಥರ ಈ ಎರಡು ನೋಡು, ಸೊನ್ನೆಯಿಂದ ಎರಡು ಇಷ್ಟು ದೂರದಲ್ಲಿದ್ದರೆ ಅಷ್ಟೇ ದೂರದಲ್ಲಿ ಮೈನಸ್ ಎರಡು ಸೊನ್ನೆಯಿಂದ ಅಷ್ಟೇ ದೂರದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಇದೆ, ಹಾಗಾಗಿ ಅದನ್ನು ನಾವು ವಿರುದ್ಧ ಸಂಖ್ಯೆ ಅಂತ ಹೇಳ್ತೀವಿ ಅಲ್ವಾ. ಹ್ಞೂ ಸರಿ. ಹಾಗಿದ್ರೆ ಪ್ರತಿಮಾ, ಈಗ ನಾವು ಈ ಸಂಖ್ಯೆಗಳ ಸಂಕಲನ ಮತ್ತು ವ್ಯವಕಲನವನ್ನು ಬೇಗನೆ ಒಮ್ಮೆ ಪುನರಾವರ್ತನೆ ಮಾಡಿಬಿಡೋಣ. ಅದಕ್ಕೆ ಪ್ರತಿಮಾ ಹೇಳ್ತಾಳೆ, ಓ ಆಯ್ತಾಯ್ತು, ಬೇಗ ಮಾಡುವ ಬೇಗ ಮಾಡುವ. ಓಕೆ, ಮೊದಲನೆಯದು ನಾಲ್ಕು ಪ್ಲಸ್ ಐದು, ಏನು ಉತ್ತರ? ನಾಲ್ಕು ಪ್ಲಸ್ ಐದು ಅಂದರೆ ಒಂಬತ್ತು ಅಲ್ವಾ. ಎರಡನೇದು ಮೈನಸ್ ತ್ರೀ ಪ್ಲಸ್ ಮೈನಸ್ ಸೆವೆನ್ ಅಂದರೆ ಮೈನಸ್ ತ್ರೀ ಕಳೆ ಮೂರು ಪ್ಲಸ್ ಕಳೆ ಏಳು, ಎರಡೂ ಋಣಾತ್ಮಕ ಸಂಖ್ಯೆಗಳಿವೆ, ಇದನ್ನು ಹೇಗೆ ಮಾಡೋದು? ಅದಕ್ಕೆ ಪ್ರತಿಮಾ ಹೇಳ್ತಾಳೆ, ಓ ಎರಡೂ ಮೈನಸ್ ಚಿಹ್ನೆ ಇದೆ, ಎರಡೂ ಸಂಖ್ಯೆಗಳ ಚಿಹ್ನೆ ಒಂದೇ ಆದರೆ ನಾವೇನು ಮಾಡಬೇಕು ಅಂದರೆ ಆ ಎರಡೂ ಸಂಖ್ಯೆಗಳನ್ನು ಕೂಡಿಸಿ ಅದೇ ಚಿಹ್ನೆಯನ್ನು ಬರಿಬೇಕು. ಹಾಗಾಗಿ ಮೂರು ಮತ್ತು ಏಳನ್ನು ಕೂಡಿಸೋದಪ್ಪ, ಆಗೇನಾಗ್ತದೆ? ಉತ್ತರ ಹತ್ತು, ಚಿಹ್ನೆ ಮೈನಸ್, ಉತ್ತರ ಹಾಗಿದ್ರೆ ಮೈನಸ್ ಹತ್ತು ಅಲ್ವಾ. ಅದಕ್ಕೆ ನಿಮ್ಮೆ ಹೇಳ್ತಾಳೆ, ಕರೆಕ್ಟಾಗಿ ಹೇಳಿದ್ದೆ ಪ್ರತಿ. ಈಗ ಮೂರನೇದು, ಮೂರನೇದು ಮೈನಸ್ ಎಂಟು ಪ್ಲಸ್ ಹತ್ತು. ಇಲ್ಲಿ ಏನು ಮಾಡಬೇಕು? ಇಲ್ಲಿ ಹತ್ತು ದೊಡ್ಡ ಸಂಖ್ಯೆ, ಎಂಟು ಚಿಕ್ಕ ಸಂಖ್ಯೆ, ಎರಡೂ ಸಂಖ್ಯೆಗಳ ಚಿಹ್ನೆಗಳು ಬೇರೆ ಬೇರೆ ಇದ್ದರೆ ಏನು ಮಾಡಬೇಕು? ಎರಡೂ ಸಂಖ್ಯೆಗಳನ್ನು ನಾವು ಮೈನಸ್ ಮಾಡಬೇಕು, ಅಂದರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಮೈನಸ್ ಮಾಡಿ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಹಾಕಬೇಕು. ಇಲ್ಲಿ ದೊಡ್ಡ ಸಂಖ್ಯೆ ಹತ್ತು, ಸಣ್ಣ ಸಂಖ್ಯೆ ಎಂಟು, ಆದ ಕಾರಣ ಹತ್ತು ಕಳೆ ಎಂಟು ಅಂದರೆ ಎರಡು, ದೊಡ್ಡ ಸಂಖ್ಯೆ ಹತ್ತು ಅದರ ಚಿಹ್ನೆ ಪ್ಲಸ್, ಹಾಗಾಗಿ ಉತ್ತರನೂ ಪ್ಲಸ್ ಎರಡು. ಓಕೆ, ಕೊನೆಯದು ಹದಿನೈದು ಕೂಡಿಸು ಮೈನಸ್ ನಾಲ್ಕು. ಇಲ್ಲಿನೂ ಅದೇ ಥರ, ಒಂದು ಸಂಖ್ಯೆ ಪ್ಲಸ್ ಆಗಿದೆ, ಒಂದು ಸಂಖ್ಯೆ ಮೈನಸ್ ಆಗಿದೆ, ಆಗ ನಾವೇನು ಮಾಡಬೇಕು? ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆಯ ಚಿಹ್ನೆ ಹಾಕಬೇಕು. ಆದ ಕಾರಣ ಇಲ್ಲಿ ಹದಿನೈದು ಕಳೆ ನಾಲ್ಕು ಮಾಡಿದರೆ ಹನ್ನೊಂದು ಬರ್ತದೆ, ಆಮೇಲೆ ದೊಡ್ಡ ಸಂಖ್ಯೆ ಹದಿನೈದು ಅದು ಪ್ಲಸ್ ಚಿಹ್ನೆ, ಸೊ ಉತ್ತರ ಪ್ಲಸ್ ಹನ್ನೊಂದು. ಕರೆಕ್ಟ್ ಅಲ್ವಾ? ಓಕೆ, ಹಾಗಿದ್ರೆ ಸಂಕಲನದಲ್ಲಿ ಒಂದನ್ನು ಕರೆಕ್ಟಾಗಿ ನೆನಪಿಟ್ಕೊಂಡ್ರೆ ಆಯಿತು. ಏನು? ಯಾವುದೇ ಎರಡು ಸಂಖ್ಯೆಗಳನ್ನು ಕೂಡಿಸುವಾಗ ಚಿಹ್ನೆ ಒಂದೇ ಥರ ಇದ್ದರೆ ಆ ಸಂಖ್ಯೆಗಳನ್ನು ಕೂಡಿಸಿ ಆ ಚಿಹ್ನೆಯನ್ನು ಹಾಕಿದರೆ ಆಯಿತು ಅಲ್ವಾ. ಅದೇ ಥರ ಸಂಖ್ಯೆಗಳ ಚಿಹ್ನೆಗಳು ಬೇರೆ ಬೇರೆ ಇದ್ದರೆ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಹಾಕಿದರೆ ಆಯಿತು ಅಲ್ವಾ. ಸರಿ, ಹಾಗಿದ್ರೆ ಈಗ ವ್ಯವಕಲನದತ್ತ ನೋಡೋಣ. ಪ್ರತಿ, ಇದಕ್ಕೆ ನೀನೀಗ ಉತ್ತರ ಹೇಳ್ಬೋದಾ? ಮೊದಲನೇದು ನಾಲ್ಕರಿಂದ ಪ್ಲಸ್ ಎರಡನ್ನು ಮೈನಸ್ ಮಾಡಬೇಕು ಅಂದರೆ ಫೋರ್ ಮೈನಸ್ ಟು, ಇದರಲ್ಲಿ ಏನೂ ಡೌಟ್ ಇಲ್ಲ. ಏನು ಉತ್ತರ? ಉತ್ತರ ಎರಡು. ನಾಲ್ಕರಿಂದ ಎರಡು ತೆಗೆದ್ರೆ ನಮಗೆ ಸಿಗೋದು ಉತ್ತರ ಎರಡು ಅಲ್ವಾ. ಈಗ ಎರಡನೇದು ಮೈನಸ್ ಫೈವ್ ಮೈನಸ್ ಪ್ಲಸ್ ತ್ರೀ, ಅಂದರೆ ಸೇಮ್ ಮೊದಲನೇ ಥರಾನೇ, ಬರೆದ ರೀತಿ ಮಾತ್ರ ಬೇರೆ. ಅಂದರೆ ಏನರ್ಥ? ಮೈನಸ್ ಐದರಿಂದ ಪ್ಲಸ್ ತ್ರೀಯನ್ನು
ಮೈನಸ್ ಮಾಡಬೇಕು ಅಂದರೆ ನಾವು ಈ ಥರನೂ ಬರಿಬಹುದು ಅಲ್ವಾ. ಈಗ ಇದಕ್ಕೇನು ಉತ್ತರ? ಮೈನಸ್ ಫೈವ್ ಮೈನಸ್ ತ್ರೀ. ಈಗ ಎರಡೂ ಸಂಖ್ಯೆಯ ಚಿಹ್ನೆಗಳು ಒಂದೇ ಆದ ಕಾರಣ ನಾವೇನು ಮಾಡಬೇಕು? ಎರಡೂ ಸಂಖ್ಯೆಯನ್ನು ನಾವು ಕೂಡಿಸಬೇಕು. ಆಗ ಏನಾಗ್ತದೆ ಇಲ್ಲಿ? ಮೈನಸ್ ಏಯ್ಟ್. ಅದೇ ಥರ ಥರ್ಡ್ ಒನ್, ಮೈನಸ್ ಏಯ್ಟ್ ಮೈನಸ್ ಆಫ್ ಮೈನಸ್ ಫೋರ್, ಅಂದರೆ ಮೈನಸ್ ಎಂಟರಿಂದ ಮೈನಸ್ ನಾಲ್ಕನ್ನು ಕಳಿಬೇಕು. ಈಗ ಹೇಗೆ ಮಾಡೋದು? ಮೈನಸ್ ಎಂಟರಿಂದ ಮೈನಸ್ ನಾಲ್ಕನ್ನು ಮೈನಸ್ ಮಾಡಬೇಕು. ನಮಗೆ ಎಲ್ಲ ಕಳಿಸಿರೋದು ಹೇಗೆ? ಮೈನಸ್ ಮತ್ತು ಮೈನಸ್ ಇದ್ದರೆ ನಾವೇನು ಮಾಡಬೇಕು? ಅಲ್ಲಿ ಚಿಹ್ನೆ ಚೇಂಜ್ ಆಗ್ತದೆ, ಅದನ್ನು ಪ್ಲಸ್ ಅಂತ ಮಾಡಬೇಕು. ಆಗೇನಾಗ್ತದೆ? ಮೈನಸ್ ಏಯ್ಟ್ ಪ್ಲಸ್ ಫೋರ್. ಈಗ ಹೇಗೆ ಮಾಡೋದು? ದೊಡ್ಡ ಸಂಖ್ಯೆ ಮೈನಸ್ ಎಂಟು, ಸಣ್ಣ ಸಂಖ್ಯೆ ಪ್ಲಸ್ ನಾಲ್ಕು. ಸೊ ಅದರ ವ್ಯತ್ಯಾಸ ಎಷ್ಟು? ನಾಲ್ಕು. ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್, ಆದ ಕಾರಣ ಉತ್ತರ ಮೈನಸ್ ನಾಲ್ಕು ಅಲ್ವಾ. ಈಗ ಕೊನೆಯದು, ಸಿಕ್ಸ್ ಮೈನಸ್ ಮೈನಸ್ ಟು, ಅಂದರೆ ಆರರಿಂದ ಮೈನಸ್ ಟೂವನ್ನು ಕಳಿಬೇಕು. ಸೊ ಇಲ್ಲೂ ಅಷ್ಟೇ, ಆರರಿಂದ ಮೈನಸ್ ಟೂ ಋಣ ಸಂಖ್ಯೆಯನ್ನು ಕಳಿಬೇಕು. ಸೊ ಇಲ್ಲಿ ಎರಡೂ ಚಿಹ್ನೆ ಮೈನಸ್ ಮೈನಸ್ ಇದೆ. ಈಗ ಅದನ್ನು ನಾವೇನು ಮಾಡ್ಬೋದು? ಅದನ್ನು ನಾವು ಪ್ಲಸ್ ಟೂ ಅಂತ ಬರಿಬೇಕು. ಹಾಗೇನಾಗತ್ತೆ ಇಲ್ಲಿ? ಸಿಕ್ಸ್ ಪ್ಲಸ್ ಟೂ ದಟ್ ಈಸ್ ಈಕ್ವಲ್ ಟು ಏಯ್ಟ್ ಅಲ್ವಾ. ನಿಮ್ಮಿ, ಹಾಗಾದರೆ ನನಗೆ ಒಂದು ಅನಿಸ್ತದೆ, ವ್ಯವಕಲನದಲ್ಲಿ ಒಂದು ಸಂಖ್ಯೆಯನ್ನು ಕಳೆಯುವುದು ಅಂದರೆ ಅದರ ವಿರುದ್ಧ ಸಂಖ್ಯೆಯನ್ನು ಕೂಡಿಸುವುದಕ್ಕೆ ಸಮ ಅಲ್ವಾ. ನೋಡಂತೆ, ಒಂದು ಉದಾಹರಣೆ, ಎಂಟು ಮೈನಸ್ ಪ್ಲಸ್ ತ್ರೀ ಅಂತ ತಗೊಳ್ಳೋಣ. ಆಗ ಏನಾಗ್ತದೆ? ಎಂಟರಿಂದ ನಾವು ಪ್ಲಸ್ ತ್ರೀಯನ್ನು ಕಳಿಬೇಕು. ಈಗ ನಾವೇನು ಹೇಳ್ತೇವೆ ಇದ್ದೇವೆ ಇಲ್ಲಿ? ವ್ಯವಕಲನದಲ್ಲಿ ಒಂದು ಸಂಖ್ಯೆಯನ್ನು ಕಳೆಯುವುದು ಅಂದರೆ ಅದರ ವಿರುದ್ಧ ಸಂಖ್ಯೆಯನ್ನು ಕೂಡಿಸುವುದು ಅಂತ. ಹಾಗಿದ್ರೆ ನಾನಿಲ್ಲಿ ಫಸ್ಟ್ ಇಲ್ಲಿ ಎಂಟು ಅಂತ ಬರಿತೇನೆ. ಹಾಂ, ಅದಕ್ಕೆ ಕೂಡಿಸಬೇಕು ಯಾವುದನ್ನು? ಪ್ಲಸ್ ಮೂರು, ಇದರ ವಿರುದ್ಧ ಸಂಖ್ಯೆಯನ್ನು. ಇದರ ವಿರುದ್ಧ ಸಂಖ್ಯೆ ಎಷ್ಟು? ಮೈನಸ್ ಮೂರು. ಸೊ ಎಂಟಕ್ಕೆ ಮೈನಸ್ ಮೂರನ್ನು ಕೂಡಿಸಿದರೆ ಏನುತ್ತರ? ಎಂಟು ಪ್ಲಸ್ ಮೈನಸ್ ತ್ರೀ, ಅಂದರೆ ಏನು? ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ, ನಾವು ಅದರ ಡಿಫ್ರೆನ್ಸ್ ಕಂಡುಹಿಡಿಬೇಕು. ಎಂಟರಿಂದ ಮೂರು ತೆಗೆದರೆ ಐದು, ದೊಡ್ಡ ಸಂಖ್ಯೆ ಎಂಟು, ಅದರ ಚಿಹ್ನೆ ಪ್ಲಸ್. ಹಾಗಾದರೆ ಉತ್ತರ ನಮಗೆ ಐದು ಅಲ್ವಾ. ಕರೆಕ್ಟ್. ಅದೇ ಥರ ಎರಡನೇದು ಹೇಗೆ ಮಾಡ್ಬೋದು? ಇಲ್ಲಿ ಮೈನಸ್ ಐದು ಕಳೆ ಮೈನಸ್ ಫೋರ್, ಅಂದರೆ ಏನು? ಮೈನಸ್ ಐದು ಮೊದಲನೇ ಸಂಖ್ಯೆ, ಅದಕ್ಕೆ ಈ ಮೈನಸ್ ನಾಲ್ಕನ್ನು ಅದರಿಂದ ಕಳಿಬೇಕು. ಕಳೆಯುವುದು ಅಂದರೆ ಏನು? ಅದರ ವಿರುದ್ಧ ಸಂಖ್ಯೆಯನ್ನು ಕೂಡಿಸುವುದು. ಹಾಗಿದರೆ ಮೈನಸ್ ಐದಕ್ಕೆ ಏನನ್ನು ಕೂಡಬೇಕು? ಮೈನಸ್ ನಾಲ್ಕರ ವಿರುದ್ಧ ಸಂಖ್ಯೆ. ಮೈನಸ್ ನಾಲ್ಕರ ವಿರುದ್ಧ ಸಂಖ್ಯೆ ಅಂದರೆ ಅದು ಪ್ಲಸ್ ನಾಲ್ಕು ಅಲ್ವಾ. ಹಾಗಿದ್ರೆ ಮೈನಸ್ ಐದು ಪ್ಲಸ್ ನಾಲ್ಕು ಅಂದರೆ ಉತ್ತರ. ಎರಡು ಬೇರೆ ಬೇರೆ ಚಿಹ್ನೆ ಇದ್ದ ಕಾರಣ ನಾವು ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಕಳಿಬೇಕು, ಆಗ ನಮಗೆ ಒಂದು ಬರ್ತದೆ. ಹಾಗೆ ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇದ್ದ ಕಾರಣ ಇಲ್ಲಿ ನಾವು ಮೈನಸ್ ಒಂದು ಅಂತ ಬರಿತೇವೆ. ಸರಿ ಅಲ್ವಾ ನಿಮ್ಮಿ ಇದು? ಏ ಪ್ರತಿ, ಸೂಪರ್ ಕಣೆ, ನೀನು ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿದ್ದಿ, ವೆರಿ ಗುಡ್ ವೆರಿ ಗುಡ್ ಅಂತ ಪ್ರತಿಮಾಳನ್ನು ನಿಮ್ಮಿ ಹೊಗಳ್ತಾಳೆ. ಅಂತೂ ಇಷ್ಟು ಹೊತ್ತಿಗೆ ಅವರ ಮಧ್ಯಾಹ್ನದ ವಿರಾಮದ ಸಮಯ ಮುಗಿದಿತ್ತು. ಇನ್ನೇನು ಮಧ್ಯಾಹ್ನದ ತರಗತಿಗಳು ಪ್ರಾರಂಭವಾಗೋ ಹೊತ್ತು. ಹಾಗಾಗಿ ನಿಮ್ಮಿ ಪ್ರತಿಮಾನ ಬಳಿ ಇನ್ನು ನಾವು ನಾಳೆ ಮುಂದುವರಿಸೋಣ ಅಂತ ಹೇಳಿ ಮುಂದಿನ ತರಗತಿಗಳಿಗೆ ಅವರು ಹಾಜರಾಗಲು ಹೋಗ್ತಾರೆ.